ಇವರ ಆಂತರಿಕ ಜಗಳ ಎಷ್ಟು ಉಲ್ಬಣ ಆಗುತ್ತೆ ಅನ್ನೋದನ್ನ ಜನ ಕೂಡ ನೋಡ್ತಾ ಇದ್ದಾರೆ ಆದರೆ ಮೇಲ್ನೋಟಕ್ಕೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅನ್ನುವಷ್ಟರ ಮಟ್ಟಿಗೆ ತೇಪೆ ಹಚ್ಕೊಂಡು ಸರ್ಕಾರ ನಡೆಸ್ತಿದ್ದಾರಾ ಅನ್ನುವ ಪ್ರಶ್ನೆಯನ್ನು ಕೂಡ ಉದ್ಭವ ಮಾಡಿಸ್ತಾ ಇದ್ದಾರೆ ಎಸ್ ಅರಗ ಜ್ಞಾನೇಂದ್ರ ಅವರೇ ಈಗ ಮೈತ್ರಿಯ ಈ ಒಂದು ಕಿತ್ತಾಟ ಸೀಟು ಹಂಚಿಕೆ ಇರ್ಬೋದು ಅದು ಮಂಡ್ಯ ಇರಬಹುದು ಅಥವಾ ಇನ್ನೆಲ್ಲೋ ಇರ್ಬೋದು ಇದು ಬಿ ಜೆ ಪಿಗೆ ನಿಜಕ್ಕೂ ವರದಾನ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ನೀವು ಕಾದ್ ನೋಡೋ ತಂತ್ರವನ್ನು ಅನ್ಸುತ್ತೆ ಜನ ಇದ್ದೇವೆ ಈಗ ನಾವು ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇವ್ರದೊಂದು ಮೈತ್ರಿ ಮಾಡ್ಕೊಂಡ್ರು ಮತ್ತು ಅವರಿಬ್ಬರು ಪಶ್ಚಿಮ ಪೂರ್ವ ಪಶ್ಚಿಮ ಅವರಿಬ್ಬರು ಸೈದ್ಧಾಂತಿಕ ಒಟ್ಟು ಅಲ್ಲವೇ ಅಲ್ಲ ಚುನಾವಣಾ ಪೂರ್ವದಲ್ಲಿಯೂ ಬಾಯಿ ಬಂದಂಗೆ ಬೈದಾಡ್ಕೊಂಡಿದ್ದಾರೆ ಈಗಲೂ ಕೂಡ ಏನು ಸಮಾಧಾನ ಏನಿಲ್ಲ ಆದ್ರೂ ಅಂತವ್ರ ಜೊತೆ ನೀವು ಸಂಸಾರ ಮಾಡೋಕು ಕೂಡ ರೆಡಿ ಒಗ್ಗಟ್ಟಿದ್ರು ರೆಡಿ ಈಗೇನು ಹೇಳಿಕೆ ಕೊಡ್ತೀರಾ ನಿಮ್ ಜೊತೆ ಬಂದಿದ್ರೆ ಇನ್ನು ಬೇಡವ್ರಿ ಅಂತ ಹೇಳ್ಬಿಡ್ತಿದ್ರ ಕೈ ಕೊಟ್ರು ಅದೇ ಅದೇ ಅರ್ಥ ಅದನ್ನೇ ಹೇಳ್ತಾ ಇದೀನಿ ಸೈದ್ಧಾಂತಿಕ ಮಾತಾಡೋದು ಬೇಡ ಅಂತ ನಾ ಹೇಳೋದು ಅದನ್ನ ನೋಡಿ ನೀ ನಿಮ್ಮ ನಿಮ್ಮ ಕಾಂಗ್ರೆಸ್ಗೆ ಧರ್ಮ ಏನ್ ಮಾಡಿದ್ರು ಅಂತಾನೂ ಗೊತ್ತಿದೆ ಅಂದ್ರೆ ಅದಕ್ಕೆ ಸೈದ್ಧಾಂತಿಕವಾಗಿ ಅನ್ನೋ ಶಬ್ದ ಬಳಸೋದು ಬೇಡ ಅನ್ನೋದು ನನ್ನ ಪ್ರಾರ್ಥನೆ ಮುಂದುವರಿಸಿ ನಮ್ಮ ರಾಜ್ಯದ ನಮ್ಮ ರಾಜ್ಯ ಯಾವ್ದು ಮುಖ್ಯಮಂತ್ರಿ ವಾಜಪೇಯಿ ಅವ್ರಿಗೆ ಸ್ಪೀಕ್ ಯಸ್ ವಾಜಪೇಯಿ ಅವ್ರ ಜೊತೆಗೆ ಇಪ್ಪತ್ನಾಲ್ಕು ಮೈತ್ರಿ ಆಗೋದು ತಪ್ಪು ಅಂತ ನನ್ನ ಭಾವನೆ ಅಲ್ಲ ಒಂದು ಮೈತ್ರಿ ಆದ್ರ ಮೇಲೆ ಒಂದೇ ಪಕ್ಷ ಅನ್ನೋ ರೀತಿಯಲ್ಲಿ ಹೋಗ್ಬೇಕು ವಾಜಪೇಯಿ ಹೇಗೆ ಹೋದ್ರು ಹೇಳಿ ಆ ರೀತಿಯಲ್ಲಿ ಹೋಗ್ಬೇಕು ಈಗ ನಮ್ಮದು ಕುಮಾರಸ್ವಾಮಿ ಅವ್ರದ್ದು ಮೈತ್ರಿ ಇತ್ತು ಬಟ್ ಕೊನೆಯಲ್ಲಿ ವಿಘಟನೆ ಆಯಿತು ಬಿಟ್ರೆ ಆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಏನಿತ್ತು ಚೆನ್ನಾಗೇ ಇತ್ತು ಅದು ಚೆನ್ನಾಗಿತ್ತು ಅಲ್ಲಿ ಎಲ್ಲೂ ರಿಫ್ಟ್ ಬಂದಿರಲಿಲ್ಲ ಈ ರೀತಿಯಲ್ಲಿ ಹೋಗ್ಬೇಕು ಹೊರತು ಇಲ್ಲಿ ಘಟನೆಗಳು ಕೂಡ ಇವ್ರದೇನಂದ್ರೆ ಇವತ್ತು ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ ಇದು ಬಹಳ ಮುಖ್ಯ ಆಗುತ್ತೆ ರಾಜ್ಯದ ಅಭಿವೃದ್ಧಿಗೆ ಇವತ್ತು ಹೊಡೆತ ಬಿದ್ದಿದೆ ನಿಮ್ಗೆ ಹೇಳ್ತೀನಿ ಈಗ ಒಂದು ವರ್ಷ ಮುಗಿತಾ ಬಂತು ಹೋದೆ ಹಿಂದಿನ ಬಜೆಟ್ ಕುಮಾರಣ್ಣವ್ರು ಮಂಡನೆ ಮಾಡಿದ್ದು ಇವತ್ತಿಗೂ ಕೂಡ ಕೆಲವು ಇದು ಅಪ್ರೂವಲ್ ಆಗ್ಲೇ ಇಲ್ಲ ಒಂದು ಪೈಸಾ ದುಡ್ಡು ಖರ್ಚಾಗಲಿಲ್ಲ ಪಂಚಾಯಿತಿಗಳಿಗೆ ಒಂದು ಪೈಸಾ ಸಂದರ್ಭದಲ್ಲಿ ನಾನು ಕೇಳಬೇಕಾಗತ್ತೆ ನೀವು ಹಾಗಿದ್ರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡದೆ ಇರುವಂತಹ ನಾಯಕರು ಶಾಸಕರನ್ನ ಸೇರಿಸ್ಕೊಂಡು ನೀವು ಮತ್ತೆ ಹೊಸ ಸರ್ಕಾರ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಆಗ್ಬಿಡುತ್ತ ಅದು ನಮ್ ಜನ ಒಪ್ಕೊಂಡ್ಬಿಡ್ಬೇಕು ಸರ್ಕಾರ ನೂರ ನಾಲ್ಕು ಜನ ಇದ್ದೇವೆ ಇನ್ಯಾರು ಬರ್ತೀವಿ ಅಂತ ಹೇಳಿದ್ರೆ ನಾವೇನ್ ಸನ್ಯಾಸಿಗಳ ನೋಡಿ ಈ ಡಬಲ್ ಸ್ಟ್ಯಾಂಡರ್ಡ್ ನ ಬಿಟ್ಬಿಡಿ ಅಭಿವೃದ್ಧಿ ನೀವು ಅಭಿವೃದ್ಧಿ ಅಂತೀರಿ ಅಭಿವೃದ್ಧಿ ಆದ್ರೆ ಹೇಳ್ಬೇಕು ಅವರು ಮೂವತ್ತೇಳು ಜನ ಮೂವತ್ತೇಳು ಜನ ಇದ್ದರು ಮುಖ್ಯಮಂತ್ರಿ ಸಂವಿಧಾನ ಪ್ರಕಾರ ಮೂವತ್ತೇಳು ಜನ ಇದ್ದರು ಹೋಗಿ ಯಾವ ಆಧಾರದ ಮೇಲೆ ನಿರೀಕ್ಷೆ ಮಾಡ್ತಾ ಇದೀರಿ ಸರ್ಕಾರ ರಚನೆ ಮಂಡನೆ ಮಾಡಲ್ಲ ಅಂತಾನೂ ಹೇಳ್ತಾ ಇದೀರಿ ನಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ

ಆ ಇಪ್ಪತ್ನಾಕ ಗಂಟೆಯಲ್ಲಿ ಇನ್ನು ಇಪ್ಪತ್ನಾಕ್ ಗಂಟೆಲಿ ರಾಜ್ಯದ ಜನತೆಗೆ ರಾಜ್ಯದ ಜನತೆ ಮೋಸ ಮಾಡ್ತಾ ಇದ್ದೀರಿ ಬಗ್ಗೆ ನಾವ್ ಒಂದ್ ನಾನು ಹೇಳುದು ಬೇಡ ಇವತ್ ರಾಜು ನಮ್ ಸುರ್ಪುರ್ ಎಮ್ ಎಲ್ ಎ ಹೇಳಿದಾನೆ ಯಾಕ್ರಿ ದೊಡ್ಡ ದೊಡ್ಡ ಯಾಕ್ರು ಸುಳ್ ಸುಳ್ಳು ಹೇಳ್ತೀರಿ ನಾಚಿಕೆ ಚರ್ಮ ಇದೇನ ಇಲ್ಲ ನೀವು ಹೇಳಿ ನಮ್ಮನ್ನು ಊರಾಗ ಅಡ್ಡಾರ್ದಂಗೆ ಮಾಡ್ತಾ ಇದ್ದೀರಿ ನಮಗೆ ಅವಮಾನ ಆಗ್ತಾ ಇದೆ ಮಾಡೋದಿದ್ರೆ ಹದಿನಾಲ್ಕು ಮಂದಿ ತಂದು ಸರ್ಕಾರ ರಚನೆ ಮಾಡಿ ಇಲ್ಲದೇ ಇದ್ರೆ

ಈಗ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾರೆ ಹೌದು ಈಗ ಒಂದು ಐದಾರು ತಿಂಗಳಲ್ಲಿ ತಕ್ಷಣ ಅಭಿವೃದ್ಧಿ ಆಗೋದಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಕೇಂದ್ರ ಸರ್ಕಾರದಲ್ಲಿ ಐದು ಸಹ ಮೋದಿ ಅವರ ಸರ್ಕಾರದಲ್ಲಿ ಕೆಲವೊಂದು ಅಭಿವೃದ್ಧಿ ಮಾಡ್ಕೊಂಡು ಅವ್ರ ಏನೇನು ಕೊಟ್ಟಿದ್ರು ಭರವಸೆಗಳನ್ನು ಈಡೇರಿಸಕ್ಕೂ ಅವ್ರ ಹತ್ರ ಈಗ ನೀವು ಇವರು ಬಿಜೆಪಿ ನೀವಂಟ್ರಿ ಮಾಡ್ತಾ ಇದೀರಾ ಹೇಳಿಕೆ ಕೊಡೋದು ಹೋಗಿದ್ರು ಮೂರು ಮುಖ್ಯಮಂತ್ರಿಗಳಾಗಿದ್ರು ಅಂತ ಹೇಳಿದ್ ನಿಮ್ಮ ಅಭಿವೃದ್ಧಿನ ನಿಮ್ಮ ಅದು ನಿಮ್ಮ ಅಭಿವೃದ್ಧಿನ ಎಷ್ಟರಿ ಅಂತ ಹೇಳ್ತಾ ಇದೀರಿ ಪ್ರಚಾರ ಸಮಯದಲ್ಲೂ ಹೇಳ್ತೀರಿ ಅರ್ಥ ಏನದು ಹಾಗಾದ್ರೆ ನಾವೇನು ನಾವು ನಿಮ್ಮ ಪಕ್ಷದ ನಾಯಕರ ಒಗ್ಗಟ್ಟಾಗಿದ್ದಾರೆ ನಿಮ್ಮ ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಅಸಮಾಧಾನದ ಗಂಟು ಸಿಕ್ಕಾಪಟ್ಟೆ ಇದೆ ಅಂತ ನಮಗೆ ಗೊತ್ತು ಆದರೆ ಏನು ಉಪಯೋಗ ನಿಮ್ಮ ನಿಮ್ಮ ತಪ್ಪುಗಳನ್ನ ಮಾಡ್ಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಾಟ್ಲಿಲ್ ಹೊಡೆದಾಟ ಮಾಡ್ಕೊಳ್ತೀರಿ ಮತ್ತೆ ಅದಕ್ಕೊಂದು ಸಮರ್ಥನೆ ಕೊಡ್ತೀರಿ ಮತ್ತೆ ಅವ್ರನ್ನ ಹುಡುಕಾಡೋ ನಾಟಕ ಆಡಿಸ್ತೀರಿ ಇದನ್ನೆಲ್ಲ ಜನ ನೋಡಿಕೊಂಡು ಹೇಳಿ ಶಂಕರ್ ಶೆಟ್ಟಿ ಅವ್ರೆ ಶಂಕರ್ ಶೆಟ್ಟಿ ಅವ್ರೆ ಹೊರ ನಿಮಗೆ ಕಾರಣಗಳು ಹನುಮಂತನ ಬಾಲದ ತರ ಇನ್ನು ಇರುತ್ತೆ ಹನುಮಂತನ ಬಾಲನೆ ಸಣ್ಣದು ಅದಕ್ಕಿಂತ ದೊಡ್ಡದಿದೆ ಅಂತೀರಾ ನೀವು ಏನ್ ಹೇಳ್ತೀರಾ ಏನ್ ಘಟನೆ ಹೇಳ್ತೀರಿ ನೀವು ಯಡಿಯೂರಪ್ಪನ ಅಲ್ಲಿ ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ

ತುಂಬಾ ಸಂತೋಷ ತುಂಬಾ ಸಂತೋಷ ತುಂಬಾ ಸಂತೋಷ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಬರೀ ಇವ್ರದ್ದು ಅಷ್ಟೇ ಎಲ್ಲ ಸಿಕ್ಕಾಬಟ್ಟೆ ಇದೆ ಕ್ಷಮಿಸಿ ನಮ್ಗೆ ಗೊತ್ತಿರ್ಲಿಲ್ಲ ಇದು ವಿಚಾರ ಈ ಸಾಧನೆಗಳನ್ನ ನಾವು ಜನರ ಮುಂದೆ ಹೇಳ್ಬೇಕಾಗಿದೆ ಎಲ್ಲರಿಗೂ ಕೂಡ ಶಂಕರ್ ಶೆಟ್ಟಿ ಅವರೇ ಎಲ್ಲರಿಗೂ ಕೂಡ ಅವರ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಿಕ್ಕಾಪಟ್ಟೆ ಕಾರಣಗಳಿದ್ದಾವೆ ಆದ್ರೆ ಆದ್ರೆ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನಮ್ಮ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನಾದ್ರು ಸಂದೇಶ ಕೊಡೋಕೆ ಸಾಧ್ಯತೆ ಇದೆಯಾ ಈಗ ಸಂದೇಶ ಎಲ್ಲ ಆ್ಯಕ್ಚುಲಿ ಈಗ ನಾ ಈಗ ಬಜೆಟ್ ಸೆಷನ್ ಬರ್ತಾ ಉಂಟು ಈ ಬಜೆಟ್ ಅಂದರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಭಿವೃದ್ಧಿ ಅಭಿವೃದ್ಧಿ ಬಜೆಟ್ ಅಂದರೆ ಏನು ಯಾವ ರೀತಿ ಅಭಿವೃದ್ಧಿ ಮಾಡ್ತೇವೆ ರಾಜ್ಯವನ್ನು ಅಂತ ಹೇಳೋದು ಅದರ ಬಗ್ಗೆ ಯಾರೂ ಡಿಸ್ಕಷನ್ ಮಾಡೋದಿಲ್ಲ ಈ ಬಜೆಟಲ್ಲಿ ನಮ್ಗೆ ಅದು ಬೇಕು ಇದು ಬೇಕು ಹಾಗೆ ಮಾಡಿ ಅದ್ರ ಬಗ್ಗೆ ಏನಿಲ್ಲ ಅದರ ಬಗ್ಗೆ ಒಂದು ಕಡೆ ಬಿ ಜೆ ಪಿ ಹೇಳ್ತರು ಕೆಲವರು ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿ ಅವ್ರು ಅಂತ ಅದಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ರೆ ಅವ್ರು ಅಂತ ಒಟ್ಟಿಗೆ ಇದೇ ಮಾತಾಯಿತು ಅಭಿವೃದ್ಧಿ ಬಗ್ಗೆ ಯಾರು ಇತ್ತೀಚಿನ ದಿನಗಳಲ್ಲಿ ಮಾತಾಡಲೇ ಇಲ್ಲ ಏನೋ ಅವರೊಂದು ಲೋನ್ ವೈವರ್ ಸ್ಕೀಮ್ ಅದನ್ನು ಹೇಳಿದರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಅಪೋಸಿಷನು ಅದರ ಎತ್ತಲಿಲ್ಲ ಇತ್ತೀಚೆ ನೋಡಿದ್ರೆ ಅಪೋಸಿಷನ್ ಅವರು ಇತ್ತಿಲ್ಲ ರೂಲಿಂಗ್ ಪಾರ್ಟಿ ಅವರು ಮಾಡಿಲ್ಲ ಅಪೋಸಿಷನ್ ಇಲ್ಲಿ ಕೇಳಿ ಅಲ್ಲ ನೀವು ಕೆಲಸ ಮಾಡ್ತೇವೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಕೆಲಸ ಮಾಡಿದ್ರು ಮತ್ತೆ ಈಗ ಹೇಳಿದಾಗ ಈಗ ಗೋಪಾಲಕೃಷ್ಣನ್ ಮಾತಾಡೋದು ರಿಸಾರ್ಟ್ ಅಲ್ಲಿ ನಾವೇನು ಇದ್ದರೆ ಒಳಗೆ ರೂಮಲ್ಲಿ ಇದ್ರ ಹೋಡ್ಕು ಅದು ನಿಮ್ಮ ಜವಾಬ್ದಾರಿ ನೀವು ಒಂದ್ಸಲ ಗೆ ಕರ್ಕೊಂಡು ಹೋದ್ಮೇಲೆ ಅವರ ಯೋಗಕ್ಷೇಮಗಳನ್ನು ನೋಡು ಅಲ್ಲಿಯನ್ನು ಗಲಾಟೆ ಗಲಟಿ ಆಗದಾಗೆ ನೋಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ಆಕ್ಚುಲಿ ಅದು ಮುಖ್ಯ ಅಲ್ಲಿ ಮತ್ತೆ ಹಿಂದಿಗಳು ಎಷ್ಟಾಳು ಯಡಿಯೂರಪ್ಪ ಮಾಡಿದ ಅದು ಈಗ ಮೀಡಿಯಕ್ಕೆ ಬಂದಿತಾ ಇಲ್ಲ ಸೊ ಮೀಡಿಯಕ್ಕೆ ಬಂದದ್ರೆ ನಾವು ಯಾವುದು ಮಾತಾ ಅಲ್ಲ ಯಾವ ಮೀಡಿಯ ಇರ್ಲಿಲ್ಲ ಮೀಡಿಯ ಬೇಕಾದಷ್ಟು ಈಗ ವಾಟ್ ಇಸ್ ದಿ ಇಂಟೆನ್ಷನ್ ವಾಟ್ ಇಸ್ ದಿ ಇಂಟೆನ್ಷನ್ ಉದ್ದೇಶ ಏನ್ರಿ ರೀ ಬೇಲೂರು ಗೋಪಾಲ್ ಸರ್ ನೀವು ಉದ್ದೇಶ ಏನು ಅದನ್ನ ತೆಗೆ ಉದ್ದೇಶ ಏನು ಅವರು ಮಾಡಿದರೆ ನಾವು ಮಾಡಿದೀವಿ ಅಂತಾ ಏನು ಜನ ಇದನ್ನೇ ಇದನ್ನೇ ನಾನು ಹೇಳೋದು ಜನರಿಗೆ ಹೋಗ್ತಾರೆ ಫ್ರೆಂಡ್ಶಿಪ್ ಅಲ್ಲಿ ಆದಂತ ಸಂದರ್ಭದಲ್ಲಿ ಒಂದೊಂದ ಸಾರಿ ಆಗುತ್ತೆ ಈ ಮತ್ತಿಕೆ ಈ ಮತ್ತಿಕೆ ಪ್ರಾಣ ತೆಗಿಯುವಷ್ಟು ಮಟ್ಟಿಗೆ ತಪ್ಪುವಂತ ನೀವು ಹೇಳೋದಲ್ಲ ಕೂಡ ಗೊತ್ತಾಗುತ್ತೆ ಬೇಲಿ ತಮ್ಮದೇ ಹಾಕೊಂಡ್ಬಿಟ್ಟು ಯಾರು ಅಭಿವೃದ್ಧಿ ಬಿಡಿ ಯಾವುದೊಂದು ಮುಕ್ತ ಬಗ್ಗೆ ಮಾಡೋದು ಏನೋ ಒಂದು ಭ್ರಷ್ಟಾಚಾರ ಮುಕ್ತ ಆಗಲಿ ಹಸಿವು ಮುಕ್ತವಾಗಲಿ ಬಡತನ ಮುಕ್ತವಾಗಲಿ ನಿರುದ್ಯೋಗ ಮುಕ್ತವಾದ ರಾಜ್ಯ ಬಗ್ಗೆ ಅದ್ರ ಬಗ್ಗೆ ಯಾರು ಏನು ಡಿಸ್ಕಷನ್ ಇಲ್ಲ ಈ ಒಂದು ಗೌರ್ಮೆಂಟ್ ಬಂದ ಮೇಲೆ ಇದ್ರ ಬಗ್ಗೆ ಹೇಳಲೇ ಇಲ್ಲ ಆ್ಯಕ್ಚುಲಿ ಅಲ್ಲಿ ಹಿಂದಿನ ಅಷ್ಟೇ ಅಟ್ಲೀಸ್ಟ್ ಈಗ ನಮಗೆ ಆರು ತಿಂಗಳಿಂದ ನಮಗೆ ಜನಗಳಿಗೆ ನೋಡಿ ನೋಡಿ ಈ ಸಾಕಾತಿ ಕೇಳ್ತಾರೆ ಪಬ್ಲಿಕ್ ರಸ್ತೆಯಲ್ಲಿ ಹೋಗೋಣ ಚೆಂಗಷ್ಟ್ರೆ ಗೌರ್ಮೆಂಟ್ ಇರ್ತದಾ ಬೀಳ್ತದ ಅಂತ ಇದೇ ಆಗಿದೆ ಮಾತು ಗೌರ್ಮೆಂಟ್ ಇರ್ತದ ಬೀಳ್ತದಂತ ಅಂತ ಅಲ್ಲ ಸಿ ನಾನು ಹೇಳ್ತಾರೆ ಈಗ ಒಂದು ಸತ್ಯ ಹೇಳ್ತಾರೆ ನಿಜವಾಗ್ ಹೇಳ್ಬೇಕು ಸ್ಟ್ರೇಟ್ ಈಗ ಇವ್ರ ಹತ್ರ ಅಂತ ಹೇಳ್ತಾರೆ ಇವಾಗ ಆಡಳಿತ ಪಕ್ಷ ಇವ್ರ ಪವರ್ ಉಂಟು ಶಕ್ತಿ ಉಂಟು ಎಲ್ಲ ಉಂಟು ಸೊ ಬಾಯಿ ಮುಚ್ಚಿಸ್ಲಿ ಒಂದ್ ನಾಲ್ಕು ಜನ ಬಿಜೆಪಿ ಕರ್ಕೊಂಡು ಬಂದು ಬಂದ್ ಮಾಡ್ಲಿ ಅಲ್ಲಿ ಅಷ್ಟೇ ಕುಗ್ಗಿ ಬಿಡ್ತಾರೆ ಅಲ್ಲ ಹೌದ್ ಬಂದ್ ಮಾಡಿ ಅಲ್ಲ ಗುರುರಾಜ್ ಕೇಳಿರೋ ಉತ್ತರ ಕೊಡ್ಬೇಕು ನೀವು ಏನು ಇರ್ತದ ಬಿಡ್ತದ ಅನ್ನೋಷ್ಟು ಮಾಡಿ ಏನು ಎಂಪಿ ಚುನಾವಣೆ ಆಗಲಿ ಅವರು ಎಷ್ಟು ಜನ ಬರ್ತಾರೆ ಇಲ್ಲಿ ಹೇಳಿ ಯಾರು ಅಸಲ ಬಂದು ಹೋಗುವ ಚುನಾವಣೆ ನಂತರ ಚುನಾವಣೆ ನಂತರ ಇನ್ನು ನಾಲ್ಕು ವರ್ಷ ಇರ್ತದೆ ನಾಲ್ಕು ವರ್ಷ ಟೈಮ್ ಅಲ್ಲಿ ಅವರು ಯಾರು ಒಂದು ಪಕ್ಷ ಬಿಟ್ಟು ಬರೋ ಸಂದರ್ಭದಲ್ಲಿ ಇರಲ್ಲ ಅಲ್ಲಷ್ಟು ಅವರು ಪ್ರವೋಕ್ ಮಾಡಿದೆ ನಿಮಗೆ ಮಂತ್ರಿ ಪದವಿ ಕೊಡ್ತೇವೆ ಅಷ್ಟೇ ಹಣದ ಆಶೆ ಕೊಡ್ತೇವೆ ಅಥವಾ ಇದು ಅಧಿಕಾರದ ಆಶೆ ಕೊಡ್ಲಿಲ್ಲ ಅಂದ್ರೆ ಯಾರು ಬರುವಾಗಲ್ಲ ಈಗ ಎಲೆಕ್ಷನ್ ಆದ್ಮೇಲೆ ಬರ್ತಾರಂತೆ ಬಿಜೆಪಿಯರು ಬರ್ತಾರೆ ಅಂತ ಹೇಳುದು ಅಥವಾ ಎಲೆಕ್ಷನ್ ಆದ್ಮೇಲೆ ಇವರು ಬರ್ತಾರೆ ಅದೆಲ್ಲ ಯಾಕಂದ್ರೆ ಆತ ನಾಲ್ಕು ವರ್ಷ ತನ್ನ ಗೆದ್ದಿಗೆ ಐದು ವರ್ಷ ಗೆದ್ದಿರುವ ಶಾಸಕೊಬ್ಬ ತನ್ನ ನಾಲ್ಕು ವರ್ಷ ತ್ಯಾಗ ಮಾಡಲಿಕ್ಕೆ ಸದ್ಯದ ಅವನು ಇಲೆಕ್ಷನ್ ಬಂದು ಗ್ಯಾರಂಟಿ

ಸ್ವಲ್ಪ ಹಿಂಟ್ ಸಿಕ್ಕಿದ ಕೂಡಲೇ ಡಿಸ್ಕ್ವಾಲಿಫೈ ಮಾಡಬಹುದು ಮೊನ್ನೆ ತಮಿಳುನಾಡಲ್ಲಿ ಅದೇ ರೀತಿಯಾಗಿದೆ ಅವ್ರು ಜಸ್ಟ್ ಗವರ್ನರ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ವಿಡ್ರಾಯಿಂಗ್ ವಿಡ್ರಾಂಗ್ ಏಟೀನ್ ನೈನ್ ಎಮ್ ಎಲ್ ಎಸ್ ಗೊತ್ತಲ್ಲ ನಿಮಗೆ ಏಟೀನ್ ನಮ್ಮ ದಿನಕರ್ನ ಸಪೋರ್ಟರ್ಸ್ ಹೋಗಿ ಹೇಳಿದ ಕೂಡಲೇ ಆ ಡಿಸ್ಕ್ವಾಲಿಫೈ ಆಯ್ತು ಡಿಸ್ಕಾಲಿಫೈ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ ಕರೆಕ್ಟ್ ಅಂತ ಹೇಳಿಬಿಟ್ಟು ಸ್ಪೀಕ್ ಸ್ಪೀಕರ್ ಕರೆಕ್ಟ್ ಈಗ ಅವ್ರಿಗೆ ಗತಿಯೇ ಇಲ್ಲ ಈಗ ಅವರು ಅರ್ಥ ಆಯ್ತು ನಿಮಗೆ ಲೈಕ್ ಅದು ಸುಲಭ ಇಲ್ಲ ಯಾರು ಪಾರ್ಟಿಯಲ್ಲಿ ಬಿಟ್ಟು ಬರೋ ಬಾರು ಆಲೋಚನೆ ಮಾಡ್ಕೊಂಡು ಮತ್ತೆ ರಮೇಶ್ ಕುಮಾರ್ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಎಮ್ ಎಲ್ ಹೇಳ್ತಾರೆ ತಕ್ಕೊಂತೀವಿ ಅಂತ ಹೇಳ್ತಾರೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಇರತಕ್ಕಂತ ಜಿಲ್ಲಾ ಪಂಚಾಯಿತಿ ನಾಲ್ಕು ಮಂದಿ ಸದಸ್ಯರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿ ಅಲ್ಲಿ ಇರ್ತಕ್ಕಂಥ ಆಡಳಿತ kuşito ಅಲ್ಲೇ ಇವತ್ತು ಜಿಲ್ಲಾ ಪಂಚಾಯತ್ ಯಾರದಿತ್ತು ಬಿಜೆಪಿ ಇತ್ತು ನೀವು ಅದನ್ನ ಹಿಡೇಕಾಗولد ರಾಜ್ಯನೇ ನಡೀತಿದೆ ನಾನು ಅಂತ ಹೇಳಲಿಲ್ಲ ನೀವು ಬಿಟ್ಟು ಹೋಗಿದ್ದಾರೆ ಒಗ್ಗಟ್ಟಾಗಿ ಬಿಟ್ಟು ಹೋಗಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಜಾಗಕ್ಕೆ ಯಾರು ಹೇಳ್ತಾರೀ ನೀವ್ ಗಟ್ಟಿ ಇಲ್ದಿದ್ರೆ ಕೆಡ್ಸ್ಕೊಂಡಿಲ್ಲ ನೀವು ಗಟ್ಟಿ ಇದಾರೆ ತಲನೇ ಕೆಡ್ಸ್ಕೊಂಡಿಲ್ಲ ನೀವ್ ಗಟ್ಟಿ ಇದ್ರೆ ಯಾರು ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಬೇಕಾದ್ ಕೇಳಿ 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 ನೀವು ಯಾರ್ಯಾರು ಸುಳ್ಳು ಹೇಳ್ತಿದಾರೋ ಯಾರು ಸತ್ಯ ಹೇಳ್ತಿದಾರೋ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಹೀಗಾಗಿ ನಿಜಕ್ಕೂ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಫ್ಕೋರ್ಸ್ ಈಗ ರಾಜ್ಯಪಾಲರ ಅಧಿವೇಶನ ನಡೆಯುತ್ತೆ ನಾಳೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿನೂ ಕೂಡ ಒಂದಿಷ್ಟು ತಂತ್ರಗಳನ್ನು ಹಿಡಿತಾ ಇದೆಯಂತೆ ಅಥವಾ ರಿವರ್ಸ್ ಆಪರೇಷನ್ ಆಗ್ಬಿಡ್ಬೋದು ಅನ್ನೋ ಭೀತಿನೂ ಇದೆಯಂತೆ ಎಲ್ಲ ಅಂತ್ಯಕಂತ್ಯಗಳ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ತೆಗೆದುಕೊಳ್ಳೋಣ ಅದಕ್ಕಿಂತ ಮುಂಚೆ ಲಡ್ಸ್ತೀಕ ವೀಕ್ಷಕರೇ ಬಟ್ಟೆ ಮುಳು ಮೇಲೆ ಬಿದ್ದರೂ ಮುಳ್ಳು ಬಟ್ಟೆ ಮೇಲೆ ಬಿದ್ರು ಹರಿಯೋದು ಬಟ್ಟೆನೇ ಅಂದರೆ ರಾಜಕಾರಣಿಗಳು ಅವರವರ ಹೇಳಿಕೆಯನ್ನು ಕೊಟ್ಕೊಂಡು ರಾಜಕಾರಣ ಮಾಡ್ತಾನೆ ಇರ್ತಾರೆ ಅವರಿಗೆ ತೋಚಿರೋ ಹೇಳಿಕೆಗಳನ್ನ ಕೊಡ್ತಾನೇ ಇರ್ತಾರೆ ಆದರೆ ಪ್ರಜೆಗಳ ಕಥೆ ಏನು ಅನ್ನೋದನ್ನು ರಾಜರು ಯೋಚನೆ ಮಾಡಲ್ಲ ಪ್ರಜೆಗಳೇ ಯೋಚನೆ ಮಾಡಬೇಕಾಗಿದೆ ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಯಾವ ವಿಚಾರದ ಬಗ್ಗೆ ನಾವು ಗಮನ ಹಾಕಬೇಕಾಗಿದೆ ಸದ್ಯಕ್ಕೆ ಏನು ನಡೀತಾ ಇದೆ ರಾಜಕಾರಣಿಗಳನ್ನು ಏನು ಕೇಳಿದರೂ ಕೂಡ ಅವ್ರದ್ದೇ ಆದಂಥ ಉತ್ತರಗಳು ರೆಡಿ ಇರ್ತವೆ ಹಾಂ ಆಗಿದ್ದರೆ ತಪ್ಪಾಗಿದ್ದರೆ ಕ್ಷಮಿಸ್ಬಿಡೋಣ ಅಂದರೆ ಅವ್ರಿಗೆ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಆ ಸೂಕ್ಷ್ಮತೆಯನ್ನು ಕಳೆದುಕೊಂಡಿರುವಾಗ ನಾವು ಸೂಕ್ಷ್ಮತೆಯ ಪ್ರಶ್ನೆಗಳನ್ನ ಕೇಳಿದರೆ ಏನಾದರೂ ತಾಗುತ್ತಾ ನೋಡಿ ನಾನು ಹೇಳೋದು ಅವರಿಬ್ಬರೂ ಸರ್ಕಾರ ಮಾಡ್ಲಿ ಐದು ವರ್ಷ ಮುಗಿಸ್ಬೇಕು ನಮ್ ನಮ್ಮ ಅಪೇಕ್ಷೆ ಇದೆ ಅಣ್ಣ ನಾನು ಒಬ್ಬ ಎಮ್ ಎಲ್ ಎ ಆಗಿ ಹಾರೈಸೋದನ್ನೇ ಕೇಳಿಲಿ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದ್ದಿದ್ರೆ ಈ ಮಾತಿಗೆ ಒಂದಿಷ್ಟು ಬೆಲೆ ಬರ್ತಿತ್ತು ಏನಾದ್ರು ಹೇಳಿದ್ರು ಕೇಳ್ತಿದ್ವಿ ಮತ್ತಿನ್ನೇನಂತೆ ಬಜೆಟ್ ಮಂಡಿಸ್ತಾರ ಅಧಿವೇಶನ ಬೆಳಗಾವಿಗೆ ಹೋಗಿಕ್ಕೆ ಮುಂಚೆನೂ ಅದೇ ಬೆಳಗಾವಿ ಅದು ಮಾಡ್ತಾರಾ ಪರಿಸ್ಥಿತಿ ಉಂಟು ಏನ್ ಪರಿಸ್ಥಿತಿ ನೀವ್ ಯಾಕೆ ರಾಜ್ಯದಲ್ಲಿ ನೀವು ಕೂಡ ಸರ್ಕಾರ ಅಸ್ಥಿರ ಆಗಳುತ್ತಾ ಇಲ್ಲ ಅನ್ನೋದಕ್ಕೆ ನಿಮ್ಮ ಪಾತ್ರನೂ ಇದೆ ಅದನ್ನ ಅರ್ಥ ಮಾಡ್ತಾರೆ ವಿನಂತಿ ಏನು ಅಂದ್ರೆ ಅವರು ಸರ್ಕಾರದಲ್ಲಿ ಕೂಡ ನೋಡಿ ಇವತ್ತು ಬೆಂಬಲ ಬೆಲೆ ಒಂದು ಕಾಳು ಭತ್ತ ಇಡೀ ರಾಜ್ಯದಲ್ಲಿ ಪರ್ಚೇಸ್ ಆಗಿದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಖರೀದಿ ಮಾಡಿ ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೀಬೇಕು ಒಂದು ಒಂದು ಕೆ ಜಿ ಭತ್ತ ಇದು ಮಾಡಲಿಲ್ಲ ಒಂದು ಸಾವಿರ ರೂಪಾಯಿಗಿಂತ ಡೌನ್ ಆಗಿದೆ ಭತ್ತದ ರೇಟ್ ದಯವಿಟ್ಟು ತಾವು ನೋಡಿ ಸಾವಿರದ ಏಳ್ನೂರು ರೂಪಾಯಿಯಲ್ಲಿ ಸಾವಿರದ ಸಾವಿರ ರೂಪಾಯಿ ಒಳಗಡೆಯಲ್ಲಿ ಆರುನೂರು ಏಳ್ನೂರು ರೂಪಾಯಿ ಭತ್ತ ಇವತ್ತು ಖರೀದಿ ಮಾಡಿದ್ರೆ ಒಬ್ಬ ರೈತರಿಗೆ ಅನುಕೂಲ ಆಗ್ತದೆ ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡುವವರೇ ಇಲ್ಲ ನಿಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ ನೀವು ಕೂಡ ಹೆಲ್ಪ್ಲೆಸ್ ಆಗಿದ್ದೀರಿ ಅಸಹಾಯಕರಾಗಿದ್ದೀರಿ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೂ ಕೂಡ ವಿರೋಧ ಪಕ್ಷ ಅಂದ್ರೆ ಸುಮ್ನೆ ನೂರ ನಾಲ್ಕು ಜನ ಅಂತ ಹೇಳಿದ್ರೆ ಸುಮ್ನೆ ಸರ್ಕಾರವನ್ನು ಅಲ್ಲಾಡಿಸುವಷ್ಟು ಅಭಿವೃದ್ಧಿ ವಿಚಾರಕ್ಕೆ ಆದ್ರೆ ನೀವು ಬೇರೆ ವಿಚಾರಕ್ಕೆ ಅಲ್ಲಾಡಿಸ್ತಾ ಇದ್ದೀರಿ ಅಲ್ಲಾಡಿಸೋದೇ ಬೇಡ ನಾನ್ ಕೇಳ್ತಾ ಇರೋದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅವರನ್ನ ಕೇಳಬಹುದು ನೀವು ವಿರೋಧ ಪಕ್ಷವಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀರಿ ಕಳೆದ ಅಧಿವೇಶನ ಇದೆಯಲ್ಲ ನೀವು ಯಡಿಯೂರಪ್ಪನವ್ರ ಸ್ವಭಾವ ಯಡಿಯೂರಪ್ಪನವ್ರ ಅಲ್ವೇ ಎಲ್ಲ ಅನಿಸ್ಬಿಡ್ತು ಒಂದ್ಸರಿ ಕಳೆದ ಅಧಿವೇಶನ ಇಲ್ಲ ಡಿಬೇಟ್ ಮಾಡೋಣ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಪೂರ್ತಿ ಕಳೆದ ಅಧಿವೇಶನ ಬ್ಯೂಟಿಫುಲ್ ಆಯ್ತು ಕೊನೆಯಲ್ಲಿ ಅವರು ಕುಮಾರಸ್ವಾಮಿ ಅವರು ಸ್ವಲ್ಪ ಎರಡದ್ ಮೈಮೇಲೆ ಹಾಕೊಂಡ್ರು ಬಿಟ್ರೆ ಬಹಳ ಬ್ಯೂಟಿಫುಲ್ ಆಯ್ತು ಚೆನ್ನಾಗಿ ಚರ್ಚೆ ಆಯ್ತು ಬಿಟ್ರೆ ಮುಖ್ಯಮಂತ್ರಿ ಆಗ್ಬೇಕು ದಿನಾಂಕ ಕಿರುಕುಳ ಆಗ್ಬೇಕವ್ ನೋಡ್ರಿ ಅವ್ರಿಗೆ ಯೋಗ್ಯತೆ ಇದೆ ಅವ್ರ ಅಭಿವೃದ್ಧಿ ಮಾಡೋರು ಈ ಕಡೆ ಬಿಜೆಪಿಯರು ವಿರೋಧ ಪಕ್ಷದಾಗಿದ್ದು ನಾವೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಬೆಳಗಾವಿ ಅಧಿವೇಶನ ಆಯ್ತು ಮೊನ್ನೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಎರಡು ದಿವಸ ಮುಖ್ಯಮಂತ್ರಿಗಳು ಅವಕಾಶ ಕೊಟ್ಟರು ಕೊಟ್ರೆ ಅಲ್ಲಿರ್ತಕ್ಕಂಥ ನಾಯಕರಂತ ಜಗದೀಶ್ ಶೆಟ್ಟರ್ ಆಗಲಿ ಅಲ್ಲಿರ್ತಕ್ಕಂಥ ಸುಮಾರು ಎಂಬತ್ತು ಪರ್ಸೆಂಟ್ ಬಿಜೆಪಿ ಇರುವುದೇ ಉತ್ತರ ಕರ್ನಾಟಕದಲ್ಲಿ ಬಗ್ಗೆ ಮಾತಾಡಲಿಲ್ಲ ಅದೇ ನೋಡಿ ಚರ್ಚೆ ಒಂದು ಒಂದೇ ನಿಮಿಷ ಒಂದೇ ನಿಮಿಷ ಗುಡ್ರಾಜ್ ಅವ್ರೆ ನಿಮ್ಮ 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 ಪಕ್ಷದ ಎಲ್ಲ ನಾಯಕರು ಎಲ್ಲ ಚರ್ಚೆ ಸಮಾಧಾನ 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 ಉತ್ಸಾಹ ಪ್ರೋತ್ಸಾಹವನ್ನ ಸರ್ಕಾರದಿಂದ ಏನ್ ಮಾಡಬೇಕು ಮಾಡ್ತಾ ಇದೆ ಅವ್ರು ಸಪೋರ್ಟ್ ಕೊಟ್ಟಿಲ್ಲ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಕೊಟ್ಟಿಲ್ಲ ನಾವಿನ್ನೇ ಅಧಿಕಾರ ಕಂಡುಕೊಂಡು ಕುಟ್ಕೊಂಡಿಲ್ಲ ಅದನ್ನ ಹೇಳಕ್ಕೆ ಟೈಮ್ ಇಲ್ಲ ನಿಮ್ಗೆ ಮಾಡ್ತೀರಾ ಎಲ್ಲರೂ ಕೇಳ್ಬೇಕು ನೀವು ಮಾಡೋದಕ್ಕೂ ಎಲ್ಲ ಸರಿಯಾಗಿದೆ ಅನುದಾನ ಇಲ್ಲಿ ನೀವು ಜೋರಾಗಿ ಮಾತನಾಡಿದ ತಕ್ಷಣ ಎಲ್ಲ ಅಭಿವೃದ್ಧಿ ಕಾರ್ಯ ಆಗ್ಬಿಡುತ್ತೆ ಅಂತ ಬೇಡ ಯಾರಾದ್ರೂ ಅಷ್ಟೇ ನೋಡಿ ಸರ್ ಮೋದಿ ಅವರು ರೈತರಿಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಹಂಗಾರೆ ಹಂಗಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ತಗೊಂಡ್ಬಿಡ್ತಾರೆ ಇವರು ಏನು ಇವರು ಹೇಳಿದಲ್ಲ ಧಂಜನ್ ಯೋಜ ಧನ್ಜನ್ ಯೋಜ ಧನ್ ಯೋಜನೆಗೆ ಇಡೀ ಸುಮಾರು ಮೂವತ್ತೈದು ಸಾವಿರ ಕೋಟಿ ಜನ ಇವತ್ತು ಮೂವತ್ತೈದು ಕೋಟಿ ಜನ ಇದು ಮಾಡಿದ್ರು ಮೂವತ್ತೈದು ಕೋಟಿ ಜನ ಮಾಡಿದ್ರು ಅದಕ್ಕೆ ಅಮೌಂಟ್ ಹಾಕ್ತೀನಿ ಉದ್ಯೋಗ ಕೊಡ್ತೀನಿ ಚುನಾವಣಾ ಪ್ರಚಾರ ಸಮಯದಲ್ಲಿ ಭಾಷಣ ಇರುತ್ತಲ್ಲ ಹಾಗೆ ಮಾಡಿ ಹಾಗೆ ಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಒಳ್ಳೆ ಜನ ಏನ್ರಿ ಬಯಸ್ತಾ ಇದಾರೆ ಒಳ್ಳೆ ಆಹಾರ ಒಳ್ಳೆ ನೀರು ಹಾ ಒಳ್ಳೆ ಶಿಕ್ಷಣ ಒಂದು ಒಳ್ಳೆ ಸಮಾನತೆ

ಪಾಟೀಲ್ ಬಂಗಾರಪ್ಪ ಮತ್ತೆ ವೀರಪ್ಪ ಕೊಹ್ಲಿ ಗೋಪಾಲ್ ಇಷ್ಟ ಹೇಳ್ತಾರೆ ಈಗ ಪ್ರಾಯ ಆಗಿದೆ ಅವರು ಚೀಫ್ ಮಿನಿಸ್ಟರ್ ಅಂತ ತೊಂಬತ್ತು ವರ್ಷದ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ವೀರಭದ್ರ ಸಿಂಗ್ ಅಂತ ಹೇಳಿ ಹಿಮಾಚಲ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಅತ್ಯುತ್ತಮ ಅಂತವರು ನಲ್ಲಿ ಕೇರಳದಲ್ಲಿ ಆಗಿದ್ರು ಮೊನ್ನೆ ಎಂಬತ್ತೈದು ವರ್ಷ ಪ್ರಕಾಶ್ ಸಿಂಗ್ ಬಾದ್ಲ ಆಗಿದ್ರು ಆಗ ಇವರು ಎಪ್ಪತ್ತೈದು ವರ್ಷ ಆದ ಇವರು ಆಗುತ್ತೆ ದೊಡ್ಡ ಅಲ್ಲ ಇನ್ನೂ ಪ್ರಾಯ ಉಂಟು ಈಗಲೇ ಆಗುತ್ತೆ ಇನ್ನಾಗ್ಬೋದು ಮತ್ತೆ ಅಲ್ಲ ಹೇಳು ಇಲ್ಲಿ ಅಲ್ಲಿ ಕೇಳಿ ಆಗ್ಬೋದು ಮತ್ತೆ ಇದ್ರೆ ಇನ್ನು ಬಿಜೆಪಿ ಅವ್ರಿಗೆ ಗೊತ್ತಾ ಮೋದಿ ಒಳ್ಳೆ ಬಜೆಟ್ ಕೊಟ್ಟಿದಾರೆ ಅದ್ರ ಬಗ್ಗೆ ಕ್ಯಾನ್ವಸ್ ಮಾಡಲಿ ಅದ್ರ ಅಡ್ವಂಟೇಜ್ ಯುಟಿಲೈಸ್ ಮಾಡ್ಕೊಡಿ ಗೌರ್ಮೆಂಟ್ ಬೀಸ್ ಅಂತ ಹೇಳಿ ಈಗ ಒಳ್ಳೆ ಹೇಳಿದ್ದ ಪ್ರತಿ ಅಕೌಂಟಿಗೆ ರೈತರ ಅಕೌಂಟಿಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಪ್ರತಿ ರೈತ ಐದು ಸನ್ ಮತ್ತೆ ನಿಮ್ಗೆ ಐದು ಎಕ್ರೆ ಐದು ಎಕರೆ ಈಗಿನ ದಿನದಲ್ಲಿ ಸಬ್ ಡಿವಿಷನ್ ಆಗಿರುವಾಗ ಐದು ಎಕರೆ ದೊಡ್ಡ ಭೂಮಿ ಅದ ಸಣ್ಣದಲ್ಲ ಮತ್ತೆ ಅದ್ರ ಬಗ್ಗೆ ಆಗಲಿ ಅಥವಾ ಮಿಡ್ ಕ್ಲಾಸ್ ಅವರಿಗೆ ಬಗ್ಗೆ ಇದರ ಕ್ಯಾನ್ವಸ್ ಮಾಡಿ ನಾಳೆ ಲೋಕಸಭೆ ಲಕ್ಷ ಹೆಚ್ಚು ಸೀಟ್ ತಗೊಳ್ಳುವಂತ ಗವರ್ಮೆಂಟ್ ಬಿಡಿಸ್ತೇವೆ ಬಿಡಿಸ್ತೇವೆ ಅಂತ ಹೇಳಿದ್ರೆ ಬಿಡಿಸ್ತಾರೆ ಗವರ್ಮೆಂಟ್ ಬಿಡಿಸಬೇಕಾದ್ರೆ ಕಾಂಗ್ರೆಸ್ ಬಿಡಿಸಬೇಕು ಬಿಜೆಪಿ ಬಿಡಿಸಲಿಕ್ಕೆ ಆಗಲ್ಲ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಯು ಬಿಡಿಸ್ತಾರೆ ಅದೇ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿಮ್ಮ ತಪ್ಪಿನ ಕೊಡುಗೆ ಏನಿದೆ ಸರಿಯಾದಂಥ ಅಭಿವೃದ್ಧಿಗಳ ಕೊಡುಗೆ ಏನಿದೆ ಅದನ್ನು ಒಂಚೂರು ಅವಲೋಕನ ಮಾಡಿಕೊಂಡ್ರೆ ನಿಜಕ್ಕೂ ಆ ವಿಶ್ಲೇಷಣೆ ಮಾಡಲಿಕ್ಕೂ ಒಂದು ಅರ್ಥ ಇರುತ್ತೆ ಅದನ್ನು ಬಿಟ್ಟು ಅವ್ರು ಅಲ್ಲಿಯವರ ಇವ್ರಿಲ್ಲಿಯವರ ಅವಳು ಜಾತಿ ಯಾವುದು ಇವಳು ಆ ಶಿಶು ಈ ಶಿಶು ಅಂತ ಹೇಳಿಕೊಂಡು ಕಾಲ ಕಳೀತಿರಲ್ಲ ರಾಜಕಾರಣಿಗಳೇ ಇದೇನಾ ಬೇಕಾಗಿರೋದು ಇನ್ನು ಯಾವಾಗ ಕಲ್ತ್ಕೊಳ್ತೀರ ಆದರೆ ಅವ್ರಿಗೆ ಯಾರ್ಯಾರೋ ಹೈಕಮಾಂಡ್ ಇರ್ಬೋದು ಅದರ ನಿಜವಾದ ಹೈಕಮಾಂಡ್ ನೀವು ಅನ್ನೋದನ್ನು ಪದೇ ಪದೇ ಮಾಧ್ಯಮ ಜನರಿಗೆ ಹೇಳ್ತಾನೆ ಇದೆ ನಿಮ್ಮಲ್ಲಿರುವಂಥ ಪ್ರಬಲವಾದಂಥ ನಿಮ್ಮ ಹಕ್ಕನ್ನು ಅಮೂಲ್ಯವಾಗಿರಿಸಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ